ಏನಿಲ್ಲ ನಮ್ಮ ಸಿರ್ಸಿಯಲ್ಲಿ ನಮ್ಮ ಇಲಾಖಾ ಕಾರ್ಯಕ್ರಮ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಈ ಸಂದರ್ಭದಲ್ಲಿ ವಾಸ್ತುವಿದ್ದ ಸಂದರ್ಭದಲ್ಲಿ ಭಾಳಷ್ಟು ಶಾಸಕರು ಕಾರ್ಯಕರ್ತರು ಭೇಟಿಯಾಗಿದ್ದಾರೆ. ಇಲ್ಲಿ ಸ್ಥಳೀಯ ಡೆವಲಪ್ಮೆಂಟ್ ಬಗ್ಗೆ ಮತ್ತು ರಾಜಕೀಯ ವಿದ್ಯಮಾನಗಳು ಚರ್ಚೆ ಮಾಡಿದ್ವಿ ಅಷ್ಟೇ, ಅದು ಬಿಟ್ಟರೆ ನಮ್ಮ ಇಲಾಖೆ ಕಾರ್ಯಕ್ರಮ. ಸರ್, ಈಗ ಬಾಂಬ್ ವಿಚಾರ ಗೋವಿಂದ ಕಾರಜೋಳ ಅವರು ಹೇಳ್ತಾರೆ ಇಲ್ಲ ಸರ್ಕಾರಕ್ಕೆ ಹೇಳ್ತಾ ಇಲ್ಲ, ರಾಜ್ಯ ಸರ್ಕಾರ ಇಲ್ಲ, ಅದ್ರ ಬಗ್ಗೆ ನೋಡೋಣ. ಏನು ಅದು ಏನು ಬಾಂಬ್ ಎಲ್ಲಿ ಸ್ಫೋಟ ಆಗಿದೆ? ಸ್ಕೂಲಲ್ಲಿ ಬೆಂಗಳೂರೆಲ್ಲ ಸ್ಕೂಲ್ಗಳೆಲ್ಲ ಬಾಂಬ್ಗಳು ಬಾಂಬ್ ಇದೆ ಅಂತ ಕರೆಗಳು ಬಂದಿದ್ದಾವೆ. ಬಂದರೆ ಏನಾಯ್ತು? ಕರೆ ಬಂದರೆ ಏನಾಯ್ತು? ಮುಂದೆ ಏನಾಯ್ತು? ಅಂಥವು ಸಾಕಷ್ಟು ಬರ್ತಾವೆ ಎಲ್ಲ ಕಡೆ ದೇಶ ತುಂಬ. ಏನೂ ಆಗಿಲ್ಲ ಅಂತ ನಿನ್ನೆ ಸ್ಪಷ್ಟೀಕರಣ ಆಗಿದೆ. ಸೊ ಅದು ಯಾವುದೋ ಒಂದು ಉಷಿಕರಾಗಿ ಇಷ್ಟೆಲ್ಲ ನಾವು ಟೈಮ್ ವೇಸ್ಟ್ ಮಾಡಿದ್ರೆ ಹೆಂಗೆ ಕತೆ? ಸೊ ಅದಕ್ಕೆ ಸರ್ಕಾರಗಳು ಇರ್ತೈತೆ, ಪೊಲೀಸ್ ಇಲಾಖೆ ಇರ್ತೈತೆ, ಮಾಡೇ ಮಾಡ್ತಾರೆ ಅವರು. ಅದು ಯಾವುದೋ ತೊಗೊಂಡು ಹೋಗಿ ನಾವು ಅನಾವಶ್ಯಕ ಅದನ್ನು ಚರ್ಚೆ ಮಾಡಿದ್ರೆ ಬೇರೆ ಸಮಸ್ಯೆಗಳು ಸಾಕಷ್ಟು ಇದೆ. ಅದಕ್ಕದಕ್ಕೆ ಯಾವುದೂ ಸಂಬಂಧ ಇಲ್ಲ. ನಾವು ಪ್ರಶ್ನೆ ನಮಗೂ ಹೇಳಲಿಕ್ಕೆ ಬರಲ್ಲ. ಅವ್ರು ಯಾರು ವಿರೋಧ ಪಕ್ಷದವ್ರು ಅವ್ರದ್ದು ಸಮಸ್ಯೆ, ನಮ್ಮದು ಸಮಸ್ಯೆ. ಹೀಗಾಗಿ ಕೊನೆಗೆ ಜನರ ಗೊಂದಲದಲ್ಲಿ ಹೇಳಿ. ಈಗ ಲೋಕಸಭಾ ಚುನಾವಣೆಗೆ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ? ಬೇರೆ ಬೇರೆ ಆಕಾಂಕ್ಷೆಗಳು ಹಿಂದೆ ಡಿಸಿಷನ್ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಪಕ್ಷದಿಂದ ಉಸ್ತುವಾರಿಗಳು ನೇಮಕ ಮಾಡಿದ್ದಾರೆ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ, ಪಾರ್ಲಿಮೆಂಟು. ಅವ್ರು ಹೋಗಿ ಅಲ್ಲಿ ಆಯಾ ಆಕಾಂಕ್ಷೆಗಳ ಪಟ್ಟಿ ಶಾಸಕರು ಚರ್ಚೆ ಮಾಡ್ತಾರೆ, ಸ್ಥಳೀಯ ಅಧ್ಯಕ್ಷರು ಚರ್ಚೆ ಮಾಡಿ ಪಟ್ಟಿಯನ್ನು ನೀಡ್ತಾರೆ. ನಂತರ ಅದನ್ನು ಹೈಕಮಾಂಡ್ ಅಂತಿಮಗೊಳಿಸ್ತದೆ. ಈ ಸರಿ ಅಧಿವೇಶನದಲ್ಲಿ ಸರ್ ಉತ್ತರ ಕರ್ನಾಟಕ ಸಂಬಂಧಪಟ್ಟಂತ ಕೆಲವು ಮಸೂದೆಗಳಾಗಿ ಚರ್ಚೆಗಳಾಗಲಿ, ಬರಗಾಲದ ಚರ್ಚೆ ಆಗಿ ಆಗ್ತದೆ, ಏನು ಪ್ರಶ್ನೆ ಇಲ್ಲ. ಬರಗಾಲ ಚರ್ಚೆ ಆಗಿ ಆಗ್ತದೆ, ಬರಗಾಲ ಆಗಲೇಬೇಕು. ಸೊ ಅದು ಬಿಟ್ಟರೆ ಆಮ್ಯಾಗ ಅವರು ಯಾರು ತಮ್ಮ ಕಾನ್ಸ್ಟಿಟ್ಯೂನ್ಸಿದು ಜಿಲ್ಲೆಯದು ಇಂಟ್ರೆಸ್ಟ್ ಇದ್ದರೆ ಅದಕ್ಕೆ ಚರ್ಚೆ ಮಾಡಿದ್ರೆ ಸರ್ಕಾರ ಉತ್ತರ ಕೊಡ್ತೈತೆ. ವಿಶೇಷವಾಗಿ ಲೋಕೋಪಯೋಗಿ ಇಲಾಖೆ ಸಂಬಂಧಪಟ್ಟ ನಮ್ಮದೇನಿಲ್ಲ, ನಮ್ಮದು ಹೊಸದೇನಿಲ್ಲ, ರೂಟೀನ್ ಕೆಲಸ ಮಾಡ್ತಾಯಿದ್ದೀವಿ. ಹೊಸದನ್ನು ನೋಡೋಣ. ಇವತ್ತೊಂದು ಐತಿಹಾಸಿಕ ಸಿರ್ಸಿಯಲ್ಲಿ ಒಂದು ಕೆಲಸ ಮಾಡ್ತಾಯಿದ್ದೀವಿ. ಸುಮಾರು ದಿವಸಗಳಿಂದ ಈ ಶಾಲಾ ಮಕ್ಕಳಿಗೆ ಮಲೆನಾಡು ಪ್ರದೇಶದಲ್ಲಿ ಶಾಲೆಯಿಂದ ಹೋಗಲಿಕ್ಕೆ ಅವ್ರ ಊರಿಂದ ಸೊ ಭಾಳ ಹರಸಾಸ ಮಾಡಬೇಕಾಗಿತ್ತು ಅವರು. ಸೊ ಅದನ್ನು ಹೋಗಲಾಡಿಸಲಿಕ್ಕೆ ಕಾಲು ಸಂಕ ಅಂತ ಸ್ಮಾಲ್ ಬ್ರಿಡ್ಜಸ್ ವಿದ್ಯಾರ್ಥಿಗಳು ಹೋಗಲಿಕ್ಕೆ ಸುಮಾರು 100 ಬ್ರಿಡ್ಜ್ಗಳನ್ನು ಏಕಕಾಲಕ್ಕೆ ರಾಜ್ಯದಲ್ಲಿ ಮಾಡ್ತಾಯಿದ್ವಿ. ಸೊ ಮುಂದಿನ 2 ವರ್ಷಗಳಲ್ಲಿ ಇನ್ನೂ 400 ಮಾಡ್ತಾಯಿದ್ವಿ. ಇದು ಭಾಳ ದೊಡ್ಡ ನಮ್ಮ ಇಲಾಖೆ ಸಾಧನೆ. ಗುತ್ತಿಗೆದಾರ ಅದು ಇದೆ ಇದೇ ಅದೇ ಇದೇ ಅದೇ ಇದೇ ಅದಕ್ಕೆ ನಾವು ಹೊಣೆಗಾರಲ್ಲ. ಹೊಣೆಗಾರರಿಗೆ ನೀವು ಕೇಳಬೇಕಾದ್ರೆ ಯಾರಿಗೆ ಯಾರು ಹೆಚ್ಚು ಅವ್ರನ್ನ ಕೇಳಬೇಕು. ನಮ್ಮ ಇಲಾಖೆಗೆ ಅದು ಜವಾಬ್ದಾರಿ ಇದೆ, ಕೊಡೋ ಜವಾಬ್ದಾರಿ ನಮ್ದು ಇದ್ದೇ ಅದೇ. ಅದನ್ನು ಹೇಳಿ ನಮ್ಮ ಜವಾಬ್ದಾರಿ ಇದೆ ಅಂತ ಹೇಳಿದೆ, ನಮ್ಮ ಜವಾಬ್ದಾರಿ ಇದೆ. ಅದಕ್ಕೆ ಎಕ್ಸೆಸ್ ಕೊಟ್ಟೋದಕ್ಕೆ ನಾವು ಜವಾಬ್ದಾರಲ್ಲ, ಆದರೆ ಕೊಡೋ ಜವಾಬ್ದಾರಿ ಇದೆ. ಸರ್ಕಾರ ವಿಳಂಬ ಆಗ್ತೈತೆ, ಅದಕ್ಕೆ ನಾವು ಹೊಣೆಗಾರಲ್ಲ. ಕೊಡ್ತೀವಿ ನೋಡೋಣ. ಅದು 4,000 ಕೋಟಿ ಹೆಚ್ಚಿಗೆ ಮಾಡಿ ಇಟ್ಟೋಗಿದ್ದಾರೆ. ಅದಕ್ಕೆ ಇಲ್ಲಿ ತರದ್ದು ನಾವು ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ಕೋಬೇಕು, ಹೆಚ್ಚಿಗೆ ಕೊಡಿ ಅಂತ ಕೇಳಿದಾಗ ಅದಕ್ಕೆ ಪರಿಹಾರ ಆಗ್ತದೆ. ಯಾರು ಹೇಳಿದ್ರೆ ವೇತನ ಆಗ್ತಲ್ಲ ಅಂತ ನನಗೆ ನಾ ಮಂತ್ರಿ ಇದ್ದೀನಿ ಇಲ್ಲಿ. ಯಾರಿಗೆ? ನೋಡೋಣ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿ. ನೀವು ಹೊಸದು ಹೇಳಿದ್ರೆ ನನಗೆ ಹೊಸದು ಇದು, ನಮಗೆ ವಿಷಯ ಸ್ಯಾಲ್ರಿ ಆಗ್ತಾಯಿಲ್ಲ ಅಂತ ಚರ್ಚೆ ನೋಡೋಣ. ಅದ್ರ ಬಗ್ಗೆ ಚರ್ಚೆ ವಿಚಾರ ತಿಳ್ಕೊತೀವಿ. ಸರ್, ಎಸ್ ಸಿ ಮತ್ತು ಸಿ ಇಗಳಿಗೆ ಕಾಂಟ್ರಾಕ್ಟರ್ಗಳು ಪರ್ಸನಲ್ ಆಗಿ ಭೇಟಿ ಆಗೋವಾಗ ಬಿಲ್ ಆಗೋಲ್ದು ಅಂತ ಆರೋಪ ಇದೆ. ಸ್ಪೆಷಲ್ ಆಗಿ ನೋಡೋಣ, ಅದ್ರ ಬಗ್ಗೆ ಕೇಳೋಣ. ಯಾರು ನಾವು ಸ್ಪೆಸಿಫಿಕ್ ಆಗಿ ಬಂದು ಹೇಳಿದ್ರೆ ಅದ್ರ ಬಗ್ಗೆ ವಿಚಾರಣೆ ಮಾಡ್ತೀವಿ. ಸರ್, ಈಗ ನಿಮ್ಮ ಬೆಳಗಾವಿ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮೂಗು ತೋರ್ತಾ ಇದ್ದಾರೆ ಕ್ಷೇತ್ರದಲ್ಲಿ. ನಿಮ್ಮ ಯಾರು ಹೇಳಿದ್ರು? ಯಾರು ಮೂಗು ತೋರಿಸೋದು? ಯಾರು ಹೇಳಿದ್ರು ನಿಮಗೆ? ಯಾರು ಅಸಮಾಧಾನ ಬಗ್ಗೆ ನಾವು ಯಾವಾಗ ಹೇಳಿಲ್ಲ. ನಾವು ಹೊಂದಾಣಿಕೆ ಇದ್ದೀವಿ, ಅಡ್ಜಸ್ಟ್ ಮಾಡಿ ರಾಜಕಾರಣ ಮಾಡೋದು ತಿಳಿದೀವಿ. ಹೇಳಿ, ಯಾವಾಗ ಅಸಮಾಧಾನ ಹೊರಗೆ ಹಾಕಿದ್ವಿ? ನಾವು ಯಾವಾಗ ಹಾಕಿಲ್ಲ. ಏನೇ ಇದ್ದರೂ ಕೂಡ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ನಾವು ಜಿಲ್ಲೆಗೆ, ನಾವು ಅದನ್ನು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದೀವಿ. ಎಲ್ಲೇ ಯಾರೇ ಬಂದು ನಮ್ಮ ಜಿಲ್ಲೆಯಲ್ಲಿ ಸೊ ನಮಗೆ ಹೇಳೋದಾಗಲಿ ಬೇರೆಯವ್ರಿಗೆ ಹೇಳಿದ್ರೆ ಇಲ್ಲಿವರೆಗೆ ಆಗಿಲ್ಲ. ಸೊ ಮುಂದೆ ಏನಾರು ಆದರೂ ಕೂಡ ಅದನ್ನು ನಾವು ಚರ್ಚೆ ಮೂಲಕ ಬಗೆಹರಿಸ್ತಾ ಅಂತ ಹೇಳಿದ್ದೀನಿ, ಅಷ್ಟೇ ಹೇಳಿದ್ದೀನಿ. ಬೆಳಗಾವಿ ಲೋಕಸಭಾ ಚುನಾವಣೆ ಅದೇ ಸಭೆ ಮಾಡಬೇಕಾಗಿದೆ. ಈ ಎಲ್ಲ ಶಾಸಕರಿಗೆ ನಾಳೆ ಅಧಿವೇಶನದಲ್ಲಿ ಸಿಗ್ತಾರೆ. ಸೊ ಒಂದು ಸಭೆ ಮಾಡಿ ನಮ್ಮದು ಒಂದು ಲಿಸ್ಟ್ ಕೊಡ್ತೀವಿ ಹೈಕಮಾಂಡ್ಗೆ, ಇಂತಿಂಥವ್ರು ಇಂಟ್ರೆಸ್ಟ್ ಇದ್ದಾರೆ ಸ್ಪರ್ಧೆ ಮಾಡಲಿಕ್ಕೆ ಅಂತ. ಯಾವ ಮಾನದಂಡದ ಮೇಲೆ ಅಭ್ಯರ್ಥಿನ ಆಯ್ಕೆ ಮಾಡ್ತೀವಿ? ಅದು ಗೆಲ್ಲೋದು ಪಕ್ಷದ ನಿಷ್ಠೆ, ಅವನು ಹೆಚ್ಚು ಪಾಪ್ಯುಲರ್ ಇರಬೇಕು, ಇವೆಲ್ಲ ಅದರ ಮೇಲೆ ಮಾಡ್ತೀವಿ. ಹಾಂ, ಪೀಠ 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 ಅದ್ರಾಗಿರ್ಬೇಕಾದ್ರೆ ಫ್ರೆಂಡ್ಶಿಪ್ ಇರ್ತೈತೆ, ಆಗಬಾರ್ದು. ಯಾಕ್ರಿ BJP, ಕಾಂಗ್ರೆಸ್ಸು, JDS ಇವರೇನು ಇವರು ಎನಿಮಿಗಳೇನಲ್ಲ. ಫ್ರೆಂಡ್ಸ್ ಇರ್ತಾರೆ, ಮುಂಚೆ ಆ ಪಕ್ಷದಲ್ಲಿ ಇರ್ತಾರೆ, ಈಗ ಇಲ್ಲಿ ಬಂದಿರ್ತಾರೆ, ಇಲ್ಲಿಂದ ಅಲ್ಲಿ ಹೋಗ್ತಿರ್ತಾರೆ, ಫ್ರೆಂಡ್ಶಿಪ್ ಇರ್ತೈತಿ. ಅದಕ್ಕೆ ಭೇಟಿ ಆದ ತಕ್ಷಣ ಏನೋ ಆಗ್ತೈತೆ ಅಂತ ಹೇಳೋಕ್ಕಾಗಲ್ಲ. ಫ್ರೆಂಡ್ಶಿಪ್ ಎರಡು ತಾಸು ಇಡೀ ರಾತ್ರಿನ ಅಲ್ಲಿ ಚರ್ಚೆ ಕಳಿಬೋದು. ಅದಕ್ಕಿಂತ ಫ್ರೆಂಡ್ಶಿಪ್ ಇದ್ದೇ ಇರ್ತೈತಿ. ಗೋವಾದವ್ರಿಗಂತೂ ಕರ್ನಾಟಕ ಮೊದಲಿಂದ ಫ್ರೆಂಡ್ಲಿ ಇದೆ, ಅದು ಫ್ರೆಂಡ್ಶಿಪ್ ಇರ್ತೈತೆ, ಭೇಟಿ ಆಗ್ತಾರೆ. ಇಲ್ಲೂ ನಮ್ಮಲ್ಲೂ ಬಿ ಜೆ ಪಿ ನಾಯಕರು ಇರ್ತಾರೆ, ಭೇಟಿ ಆಗ್ತಾರೆ, ಜೆ ಡಿ ಎಸ್ಗೆ ಭೇಟಿ ಆಗ್ತಾರೆ, ನಮ್ಗೆ ಅವ್ರು ಭೇಟಿ ಆಗ್ತಾರೆ. ಸೊ ಹಿಂಗಾಗಿ ಅದೇನು ಬೇರೆ ರೀತಿಯಿಂದ ವಿಷಯ ಕಲ್ಪಿಸೋದ ಅವಶ್ಯಕತೆ ಇಲ್ಲ. ಫ್ರೆಂಡ್ಲಿ ಅದು ಅಷ್ಟೇ, ಫ್ರೆಂಡ್ಲಿ ಆಗ್ತದೆ. ನೋಡೋಣ, ಅದ್ರ ಬಗ್ಗೆ ನೋಡೋಣ. ಈಗ ಸದನ ನಡೀತಾ ಇದೆ, ಅಲ್ಲೇ ಚರ್ಚೆ ಆಗ್ತೈತೆ, ಆವಾಗ ಅದಕ್ಕೆ ಉತ್ತರ ಸರ್ಕಾರ ಕೊಡ್ತದೆ.